ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಾಯಿಗಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ. ಅಷ್ಟು ಸಾಫ್ಟ್ ಆಗಿರ್ತಕ್ಕಂಥ ಸೌತೆಕಾಯಿ ರವೆ ದೋಸೆನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಸಲ ನೀವು ತಿಂದರೆ ಕಳೆದೇ ಹೋಗ್ತೀರ, ಅಷ್ಟು ರುಚಿಯಾಗಿರುತ್ತೆ. ಈ ದೋಸೆ ಜೊತೆಗೆ ನೀರು ದೋಸೆನ ಕೊಟ್ಟರೆ ನೀರು ದೋಸೆನೇ ರುಚಿ ಕಡಿಮೆ ಅಂತ ಹೇಳ್ಬೋದು. ಈ ಸೌತೆಕಾಯಿ ರವೆ ದೋಸೆಗೆ ಕೆಂಪು ಚಟ್ನಿ, ಕೆಂಪು ತೆಂಗಿನಕಾಯಿ ಚಟ್ನಿನ ಮಾಡ್ಕೊಂಡು ತಿಂತಾ ಇದ್ರೆ ವಾಹ್, ಸೂಪರ್ ಅಂತ ಹೇಳ್ತೀರಾ. ಅಷ್ಟು ಸಖತ್ತಾಗಿರುತ್ತೆ. ಮನೆಯಲ್ಲಿ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ. ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ 3 ಕಪ್ಪಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಹತ್ತತ್ರ ಇದು 300 ಗ್ರಾಮಷ್ಟು ರವೆ ಇದೆ. ಮೀಡಿಯಂ ರವೆನ ತೊಗೋಬೇಕಾಗತ್ತೆ. ನೀವು ಉಪ್ಪಿಟ್ಟಿನ ರವೆ ಅಥವಾ ಮೀಡಿಯಂ ರವೆ ಅಂತ ಕೇಳಿ ಕೊಡ್ತಾರೆ. ರವೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಅದಾದ ನಂತರ 1.5 ಗಂಟೆಗಳ ಕಾಲ ಇದು ನೆನೆಯಲಿಕ್ಕೆ ಬಿಡಬೇಕು. ಸೌತೆಕಾಯಿ ದೋಸೆನ ಮಾಡಲಿಕ್ಕೆ 1 ದಪ್ಪ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ. 2 ದಪ್ಪ ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು 1 ಕಟ್ಟಿನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಚಿಕ್ಕ ಮೀಡಿಯಂ ಸೈಜ್ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. 1/3 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು, 1/4 ಟೀಸ್ಪೂನಷ್ಟು ಜೀರಿಗೆ. ಈಗ ಶುರು ಮಾಡೋಣ. ನೆನೆಸಿಟ್ಕೊಂಡಿರ್ತಕ್ಕಂಥ ರವೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅಕ್ಕಿ ಹಿಟ್ಟು 3 ಟೇಬಲ್ಸ್ಪೂನಷ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಬಳಸ್ತೇನೆ. ಈ ರೀತಿ ರುಬ್ಕೋಬೇಕು. ನಿಮಗೆ ಸೌತೆಕಾಯಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಸಣ್ಣಗಾಗೋವರೆಗೂ ಈ ರೀತಿ ರುಬ್ಕೋಬೇಕಾಗತ್ತೆ. ಈ ರೀತಿ ರುಬ್ಕೊಂಡಾದಮೇಲೆ ನಾವು ಬೇರೆ ತೆಗೆದಿಟ್ಕೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಸೇರಿಸ್ತಾ ಹೋಗೋಣ. ಈಗ ಸಬ್ಸಿಗೆ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಜೀರಿಗೆ ಇದಿಷ್ಟು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸೌಟಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು, ಈ ರೀತಿ ಬೇಕಾದರೂ ನೀವು ಮಿಕ್ಸ್ ಮಾಡ್ಕೋಬೋದು. ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ನಿಮಗೆ ತೆಳ್ಳಗಿದ್ರೇ ತುಂಬ ದೋಸೆ ಸಾಫ್ಟಾಗಿ ಬರುತ್ತೆ, ಮತ್ತು ಬಳಿಲಿಕ್ಕೂ ನಿಮಗೆ ಹಂಚ ಮೇಲೆ ಭಾಳ ಸುಲಭವಾಗೂ ಕೂಡ ಇರುತ್ತೆ. ನೋಡಿ, ಈಗ ಈ ಹದಕ್ಕೆ ನೀವು ಕಲಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ನಾವು 1.5 ಗಂಟೆ, 10 ರಿಂದ 15 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡಿ ಇಟ್ಬಿಡಿ. ಅದಾದಮೇಲೆ 1 ತವನ ಕಾಯಲಿಕ್ಕೆ ಇಟ್ಕೊಂಡು ತವ ಬಿಸಿ ಆದಮೇಲೆ ಈ ರೀತಿ ದೋಸೆನ ಹಾಕ್ತಾ ಬನ್ನಿ. ದೋಸೆನ ಹಾಕಿದ್ಮೇಲೆ 1 ಲೆಡ್ಡನ್ನು ಇದಕ್ಕೆ ಕ್ಲೋಸ್ ಮಾಡಬೇಕಾಗತ್ತೆ. ಲೆಡ್ಡನ್ನು ಕ್ಲೋಸ್ ಮಾಡಿ 1/2 ನಿಮಿಷ ಬೇಯಿಸ್ಕೊಂಡು ಅದಾದಮೇಲೆ ಇದ್ರ ಮೇಲ್ಗಡೆ ನೀವು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕಲಿಲ್ಲ ಅಂದರೆ ಅಷ್ಟು ನಿಮಗೆ ರುಚಿ ಬರೋದಿಲ್ಲ. ಈ ರೀತಿ ಎಣ್ಣೆನ ಹಾಕಿದ್ಮೇಲೆ 2 ಬದಿನಲ್ಲಿ ನಾವು ನೀಟಾಗಿ ದೋಸೆನ ಬೇಯಿಸ್ಕೋಬೇಕಾಗತ್ತೆ. ಈಗ ನಾನು ಉಲ್ಟಾ ಮಾಡಿ ಮತ್ತೆ 1/2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಸಾಫ್ಟಾಗಿರ್ತಕ್ಕಂಥ ಸೌತೆಕಾಯಿ ರವೆ ದೋಸೆ ಮನೆಯಲ್ಲೇ ಸಿಂಪಲಾಗಿ ರೆಡಿ ಮಾಡ್ಕೋಬೋದು ಅಂತ. ನೀರು ದೋಸೆನೂ ಕೂಡ ಇದ್ರ ಮುಂದೆ ರುಚಿ ಕಡಿಮೆ ಅಂತ ಹೇಳ್ಬೋದು, ಏಕೆಂದರೆ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಸೇರಿಸೋದ್ರಿಂದ ಅದ್ಭುತವಾದಂಥ ರುಚಿಯಾಗಿರುತ್ತೆ. ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳೂ ಕೂಡ ತುಂಬ ಇಷ್ಟಪಟ್ಟು ಈ ದೋಸೆನ ತಿಂತಾರೆ. ಲಂಚ್ ಬಾಕ್ಸ್ಗೂ ಕೂಡ ಸಿಂಪಲ್ಲಾಗಿ 10-15 ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ತಕ್ಕಂಥ ರೆಸಿಪಿ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.